ಸರ್ ನಿಮ್ಮ ಹೆಸರು ಹೇಳಿ? ವಿಜಯ ಕುಮಾರ. ಯಾವ ಊರು? ಬೆಳೆನಾಡು. ಸರ್ ಇವು ಕೆಲಸ ಜೊತೆ ಕೂಡ ಕೆಲಸ? ಇವು ತಂದು ಎಷ್ಟು ದಿನ ಆಯಿತು? ಹದಿನೈದು ದಿನ. ಎಲ್ಲಿ ತಂದಿರೋದು? ಚಿಂಚುಗಂಟೆ ಹಳ್ಳಿಯಲ್ಲಿ. ಸಂತೆ ಎಲ್ಲ ಹಳ್ಳಿಯಲ್ಲ. ಎಷ್ಟಾಗಿದೆ ಸರ್? ಲಕ್ಷ. ತೊಂಬತ್ತು ಸಾವಿರದ ಐನೂರು ಖರ್ಚೆಲ್ಲ ಸೇರಿ ಒಂದು ಲಕ್ಷ ಆಗೈತಾ? ಒಂದು ಐದು. ಹಾಂ ಹಾಂ. ಕಡೆ ಕಡೆ ಅಲ್ಲೋ ನೋಡಿದ್ರೆ ಕಡೆ ಅಲ್ಲ ಅಂದರೆ ಇದು ಅಲ್ಲ ಕಬ್ಬಿನ ಕೆಲಸಕ್ಕೆ ಕಡಿ ಹೊಡಿಕೆ ಆಲೆ ಮನೆಗೆ ಹೊಡಿತೀರಾ? ಹಾಂ ಹಾಂ. ಒಂಚೂರು ಏರು ಪೇರು ಅನಿಸ್ತಾವಲ್ವಣ? ಹಾಂ ಸ್ವಲ್ಪ ಇದು ದೊಡ್ಡದಾಯಿತು. ಎಡಗೋಲು ಬಿಗಿಯಾಗಿರ್ಬೇಕು ಅಂದರೆ ಅಂದರೆ ಗಾಡಿ ಹೊಡಿಯಕ್ಕೆ ಎಡಗೋಲು ಬಿಗಿಯಾಗಿರ್ಬೇಕಾ? ಗಟ್ಟಿ ಇರಬೇಕು. ಏನಕ್ಕೆ? ರೋಡು ಏರು ಪೇರು ಇರ್ತವೆ. ತಾರ್ ರೋಡು ಹಳ್ಳ ಇರ್ತದೆ, ಬಲ್ಗೋಲು ಎತ್ತರ ಇರ್ತದೆ. ಹಾಂ ಹಾಂ. ಎಡಗೋಲು ಹಳ್ಳ ಇರ್ತದೆ. ಕೆಲಸಕ್ಕೆ ಬಲ್ಗೋಲು ಗಟ್ಟಿಗಿರ್ಬೇಕಾ? ಉಳಕ್ಕೆ. ಹಾಂ ಹಾಂ ಹಾಂ. ಕಬ್ಬು ಎಡಗೋಲು. ಹಾಂ ಹಾಂ. ಇವಾಗ ನೀವು ಇದನ್ನು ಉಳಿಯೋ ಕೆಲ್ಸಕ್ಕೆ ಮಾಡ್ತಿರಲ್ಲ? ಹಾಂ. ಅವಾಗ ಏನು ತೊಂದರೆ ಆಗಲ್ವಾ? ಅಂದರೆ ಯಾವಾಗೂ ಅಷ್ಟೇ ಗಾಡಿ ಹೊಡಿಬೇಕಂದ್ರೆ ಒಂದು ಎಡಗೋಲು ಸ್ವಲ್ಪ ಗಟ್ಟಿಗಿರಬೇಕು. ಹಾಂ ಹಾಂ. ಅವಾಗೆಲ್ಲ ದೊಡ್ಡೆತ್ತು ಚಿಕ್ಕತ್ತು ಅನ್ನೋರು ದೊಡ್ಡೆತ್ತು ಎಡಗೋಲು ಇರ್ಬೇಕು. ಹಂಗಂದ್ರೆ ಕಸ್ತು ಬೀಳದೆ ಜಾಸ್ತಿ ಎಡಗೋಲ್ಗೆ ಕಬ್ಬು. ಹಾಂ ಹಾಂ ಹಾಂ. ಬರಲ್ಲ ಬೀಳೋದು. ಹಾಂ ಹಾಂ. ಬಲ್ಗ ಹೌದಾ? ರೂಪಾಯಿ 60 ಪೈಸೆ ಎತ್ತಿ ಬಿಡ್ತೀನಿ, 40 ಪೈಸೆ ಹತ್ತಿ ಬಿಡ್ತೀನಿ. ಹಾಂ ಹಾಂ ಹಾಂ. ಎಡಗೋಲೇ ಸ್ವಲ್ಪ ಇದು. ಹಾಂ ಹಾಂ. ಇದಕ್ಕೆ ಮುಂಚೆ ಇನ್ನ ದೊಡ್ಡ ಎತ್ತುಗಳು ಹಿಂಗೆ ಇದ್ವಾ? ಹೌದಾ? ಈಗ ಫ್ಯಾಕ್ಟ್ರಿ ಕ್ಲೋಸ್ ಆಗೋವರೆಗೂ ಜನವರಿವರೆಗೂ ಇರ್ತದೆ ಕೆಲಸ ಇರುತ್ತೆ. ಓ ನೀವು ಇದು ಅಂತ ಹೇಳೋದಲ್ಲ. ಆಲೆ ಮನೆ, ಆಲೆ ಮನೆ ಯಾವಾಗ ಕೆಲಸ ಇರುತ್ತೆ? ಹಾಂ ಹಾಂ ಹಾಂ. ಏನು ಬೆಳಿಗ್ಗೆ 5 ಗಂಟೆಗೆ ಕಟ್ಟಬೇಕಾ ಗಾಡಿ? 6 ಗಂಟೆಗೆ ಹೋಗ್ತೀನಿ. ಹಾಂ ಬರೋದು 2 ಗಂಟೆ. 2 ಗಂಟೆ ಒಂದೇ ನೆಡೆ ಹೊಡೆಯೋದು. ಹಾಂ ಹಾಂ. ಒಂದೇ ನೆಡೆ ಹೊಡೆದ್ರು ದಿನ 1,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಹಾಂ ಹಾಂ. 1,000 ಅನ್ನಾರು ಆಯ್ತೆ, ಇಲ್ಲಾಂದ್ರೆ 1.5 ಸಾವಿರ ಅನ್ನಾರು ಆಯ್ತದೆ. ನಾವು ಹೆಂಗೆ ದುಡಿತೀವಿ ಆ ಲೆಕ್ಕ. ಈಗ ಗಾಡಿಗೆ ನೀವೇ ತುಂಬ್ಕೋಬೇಕಾ ತುಂಬ್ಕೊಡ್ತಾರೆ ಅವರು? ನೀವೇ ತುಂಬ್ಕೋಬೇಕು. ಅವ್ರಿಗೊಂದು ಆಳು ಬರೋದಿಲ್ಲ, ಸಪೋರ್ಟ್ ಮಾಡ್ತಾರೆ. ಹಾಂ ಹಾಂ. ಗದ್ದೆಯಲ್ಲಿ ಎಲ್ಲ ಬುರ್ಜೆ ಎಳೆಯೋಕ್ಕೆ ಸ್ವಲ್ಪ ಕಷ್ಟ ಅಲ್ಲ? ಗದ್ದೆಯಿಂದ ಆಚೆ ಕಡೆ ಬಂದು ರೋಡ್ಗೆ ಬರೋರ್ಗು ಸ್ವಲ್ಪ ಕಷ್ಟನೇ. ಕೇಳಂಗಿಲ್ಲ. ಹಾಂ ಹಾಂ. ಹ್ಞೂ. ಮಳೆ ಬಿದ್ದರೆ ನೀವು ದುಡಿಮೆನೂ ಇಲ್ಲ, ಏನಿಲ್ಲ, ಮನೇಲಿರಬೇಕು. ಈ ಊರಾಗೆ ಸುಮಾರು ದೊಡ್ಡ ಎತ್ತು ಉಳಿದಾವ ಹಂಗಂದ್ರೆ ಎಷ್ಟು ಜೊತೆ ಇರ್ಬೋದು? ಹಾಂ ಎಲ್ಲ ಕಬ್ಬಿನ ಇದಕ್ಕೆ ಸೀಮೆ ಊರಿಗಳು ಅದ್ರ ಜೊತೆ ಅದರಲ್ಲವೇ. ಹಾಂ ಹಾಂ.